ಸಿಎಂ ಯಡಿಯೂರಪ್ಪನವರ ರಾಜೀನಾಮೆ ಈಗಾಗಲೇ ಅಂಗೀಕಾರ ಆಗಿದೆ ಹಂಗಾಮಿ ಸಿಎಂ ಆಗಿ ಮುಂದುವರಿಯೋದಕ್ಕೆ ರಾಜ್ಯಪಾಲರು ಅವರಿಗೆ ಸೂಚನೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಯಡಿಯೂರಪ್ಪ ನೇತೃತ್ವದ ಸಂಪುಟ ವಿಸರ್ಜನೆ ಕೂಡ ಆಗಿದೆ ಸಚಿವರೆಲ್ಲರೂ ಕೂಡ ಈಗ ಮಾಜಿ ಸಚಿವರಾಗಿದ್ದಾರೆ ಯಾರಿಗೂ ಕೂಡ ಪವರ್ಸ್ ಇರಲ್ಲ ಇನ್ಮೇಲೆ ಸೋ ಹೊಸ ಸಂಪುಟ ರಚನೆ ಆಗೋ ತನಕ ಸಂಪುಟ ಅಂತಕಂತದ್ದು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇರಲ್ಲ ಯಡಿಯೂರಪ್ಪನವರ ರಾಜೀನಾಮೆ ಅಂಗೀಕಾರ ಆಯಿತು ಅವರೇ ಹಂಗಾಮಿಯಾಗಿ ಮುಂದುವರಿಯೋದಕ್ಕೆ ಸೂಚನೆ ಕೊಟ್ಟರು ಯಡಿಯೂರಪ್ಪ ನೇತೃತ್ವದ ಸಂಪುಟ ಈಗಾಗಲೇ ವಿಸರ್ಜನೆಯಾಗಿದೆ ಸಚಿವರೆಲ್ಲರೂ ಕೂಡ ಈಗ ಮಾಜಿ ಸಚಿವರಾಗಿದ್ದಾರೆ ಎಲ್ಲರೂ ಮಾಜಿ ಸಚಿವರಾದರು ಹೊಸ ಸಿಎಂ ಬರುವವರೆಗೆ ಯಡಿಯೂರಪ್ಪ ಹಂಗಾಮಿ ಸಿಎಂ ಅಲ್ಲಿಯವರೆಗೂ ರಾಜ್ಯದಲ್ಲಿ ಸಂಪುಟ ಅಸ್ತಿತ್ವದಲ್ಲಿ ಇರಲ್ಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮರುಕ್ಷಣ ಅದು ಆಟೋಮ್ಯಾಟಿಕ್ ಆಗಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಯಡಿಯೂರಪ್ಪನವರ ರಾಜೀನಾಮೆ ಪತ್ರವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಅದೇನು ಯಾವ ರೀತಿ ಇರುತ್ತೆ ಗವರ್ನರ್ ಆಫ್ ದಿ ಕರ್ನಾಟಕ ಪ್ರೊಸೀಡಿಂಗ್ಸ್ ಆಫ್ ದಿ ಗವರ್ನರ್ ಆಫ್ ಕರ್ನಾಟಕ ಅವರಿಗೆ ಏನು ಅಂತಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಒಂದು ಫಾರ್ಮೆಟ್ ಇರುತ್ತೆ ಅದು ಕೇವಲ ಇವರು ಕೈಯಿಂದ ಕೊಡೋದು ಅವ್ರು ಇಸ್ಕೊಳ್ಳೋದು ಹ್ಞೂ ಆಯಿತು ಅನ್ನೋದಲ್ಲ ಅದು ಫಾರ್ಮಾಲಿಟೀಸ್ ಇರುತ್ತೆ ಯಾಕೆಂದರೆ ಓತ್ ಟೇಕಿಂಗ್ ಅಂತ ಏನು ಮಾಡಿರ್ತಾರೆ ಇವರು ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅದು ಕೂಡ ಇವಾಗ ಕ್ಯಾನ್ಸಲ್ ಆಗುತ್ತೆ ವಿತ್ಡ್ರಾ ಆಗುತ್ತೆ ಅಲ್ಲಿಗೆ ಅವರ ಅಂದರೆ ಈ ಪತ್ರಕ್ಕೆ ರಾಜ್ಯಪಾಲರು ಸಹಿ ಮತ್ತು ಸೀಲನ್ನು ಹಾಕಬೇಕಾಗುತ್ತೆ ಅಧಿಕೃತವಾಗಿ ಅದನ್ನು ಕಡತದಲ್ಲಿ ಸೇವ್ ಮಾಡಿಡಬೇಕಾಗುತ್ತೆ ಇವೆಲ್ಲವೂ ಕೂಡ ಆದಾಗಲೇ ಅದು ಕಂಪ್ಲೀಟ್ ಆಯಿತು ಅದು ಅಂತನ್ಬಿಟ್ಟು ಹಾಗಾಗಿ ಈಗ ರಾಜೀನಾಮೆಯನ್ನು ಕೊಟ್ಟಾಯಿತು ರಾಜೀನಾಮೆ ಅಂಗೀಕಾರ ಆಯಿತು ಹೊಸ ಸಿ ಎಂ ಬರೋ ತನಕ ಕುರ್ಚಿಯನ್ನು ಖಾಲಿ ಬಿಡೋ ಹಾಗಿಲ್ಲ ಹಾಗಾಗಿ ಹಂಗಾಮಿ ಸಿ ಎಂ ಆಗಿ ಮುಂದುವರಿಯೋದಕ್ಕೆ ಯಡಿಯೂರಪ್ಪನವರಿಗೆ ಸೂಚನೆ ಕೊಟ್ಟಿದ್ದಾರೆ ಸಚಿವ ಸಂಪುಟ ವಿಸರ್ಜನೆಯಾಗಿದೆ ಎಲ್ಲ ಸಚಿವರು ಈ ಕ್ಷಣದಿಂದಲೇ ಮಾಜಿ ಸಚಿವರಾಗಿದ್ದಾರೆ ಹೊಸ ಮುಖ್ಯಮಂತ್ರಿಯ ಘೋಷಣೆಯಾಗಬೇಕು ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಆ ನಂತರ ಇವೆಲ್ಲವೂ ಹಳೆಯದೆಲ್ಲ ಹೋಗುತ್ತೆ ಹೊಸದು ಅಸ್ತಿತ್ವಕ್ಕೆ ಬರುತ್ತೆ